ನಮಸ್ಕಾರ ಗೆಳೆಯರೇ, ಕೌಂಡಿನ್ಯ ಇನ್ಸ್ಟಿಟ್ಯೂಟ್ ಆಫ್ ಕಾಂಪಿಟೇಟಿವ್ ಸ್ಟಡೀಸ್ಗೆ ಸ್ವಾಗತ, ಸುಸ್ವಾಗತ. ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಸಬ್ಸ್ಕ್ರಿಪ್ಷನ್ ಫ್ರೀ ಇರುತ್ತೆ. ಮ್ಯಾಕ್ಸಿಮಮ್ ನಂಬರ್ ಆಫ್ ಪೀಪಲ್ಗೆ ಶೇರ್ ಮಾಡಿ, ಎಲ್ಲರಿಗೂ ಅನುಕೂಲ ಆಗಲಿ. ನನ್ನ ವಾಟ್ಸಪ್ ನಂಬರ್ಗೆ ದಯವಿಟ್ಟು ಜಾಯಿನ್ ಆಗಿ. ಸೊ ನಿಮಗೆ ನೋಟ್ಸ್ ಅವಶ್ಯಕತೆ ಇದ್ದರೆ ಶೇರ್ ಮಾಡ್ತೀನಿ, ಮತ್ತು ನಿಮ್ಮ ಎಲ್ಲ ಡೌಟ್ಸ್ನು ಕ್ಲಾರಿಫೈ ಮಾಡ್ತಾ ಹೋಗ್ತೀನಿ. ಹಾಗಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ ಬನ್ನಿ. ಮೊದಲಿಗೆ ಕರ್ನಾಟಕದಲ್ಲಿ ಕಂಡುಬರ್ತಕ್ಕಂಥ ಪಕ್ಷಿಧಾಮಗಳು ಯಾವ್ಯಾವಪ್ಪ ಅಂತ ಸ್ಟ್ಯಾಟಿಕ್ ಜಿಕೆನಲ್ಲಿ ಕೇಳ್ತಾ ಇರ್ತಾರೆ. ಭಾರಿ ಇಂಪಾರ್ಟೆಂಟ್ ಕ್ವಶನ್ನು ಒಂದೇ ಬರುತ್ತೆ. ಹೊಂದಿಸಿ ಬರಿ ಟೈಪ್ ಬೇಕಾದ ಮ್ಯಾಸ್ತಿ ಫಾಲೋಯಿಂಗ್ ಟೈಪ್ ಬೇಕಾದ್ರೂ ಕೇಳ್ಬೋದು, ಅಥವಾ ಸಿಂಗಲ್ ಬೇಕಾದ್ರೂ ಕೇಳ್ಬೋದು, ಅಥವಾ ಯಾವ್ಯಾವ್ದ್ರಲ್ಲಿ ಯಾವ್ಯಾವ ಸರಿಯಾಗಿದ್ದಾವೆ, ಯಾವ್ಯಾವ ಮ್ಯಾಚ್ ಆಗಿದ್ದಾವೆ, ಯಾವ್ದಾದ್ರು ಒಂದು ತಪ್ಪು ಕೇಳಿರ್ಬೋದು, ತಪ್ಪು ಕಂಡಿರಿ ಅಂತ ಕೇಳ್ಬೋದು. ಸೊ ಅದಕ್ಕೆ ಎಲ್ಲ ಥರದಲ್ಲೂ ರೆಡಿ ಇದ್ದರೆ ಒಳ್ಳೆಯದು. ಮೊದಲಿಗೆ ರಂಗಂತಿಟ್ಟು, ನಿಮ್ಗೆ ಗೊತ್ತು ಶ್ರೀರಂಗಪಟ್ಟಣ ಅಂತ ಅತಿವೇರಿ ಪಕ್ಷಿಧಾಮ ಎಲ್ಲಿ ಕಂಡುಬರುತ್ತಪ್ಪ ಅಂದರೆ ಉತ್ತರ ಕನ್ನಡ. ಬಂಕಾಪುರ ಎಲ್ಲಿ ಕಂಡುಬರುತ್ತಪ್ಪ ಅಂದರೆ ಹಾವೇರಿ. ಬ್ಯೂನಲ್ ಸುರಪುರ, ಯಾದಗಿರಿ ಜಿಲ್ಲೆ. ಘಟಪ್ರಭಾ ಎಲ್ಲಿ ಕಂಡುಬರುತ್ತಪ್ಪ ಅಂದರೆ ಗೋಕಾಕ್. ಮುಂದೆ ಮಂದಗದ್ದೆ ಶಿವಮೊಗ್ಗ. ಆದಿಚುಂಚನಗಿರಿ ಪಕ್ಷಿಧಾಮ ಮಂಡ್ಯ ಜಿಲ್ಲೆ. ಮುಂದೆ ಕೊಕ್ಕರಬೆಳ್ಳೂರು ಮದ್ದೂರು ಡಿಸ್ಟ್ರಿಕ್ಟ್ ಮಂಡ್ಯ. ಮುಂದೆ ನೋಡ್ತಾ ಹೋಗೋಣ. ಮುಂದೆ ವ್ಯಕ್ತಿಯ ವಿಶೇಷತೆ ಮತ್ತು ಆ ವ್ಯಕ್ತಿಯ ಹೆಸರು, ಯಾವ್ಯಾವ ವ್ಯಕ್ತಿ ಏನೇನು ಅನ್ವರ್ತನಾಮಗಳಿದ್ದು ಅಂತ, ಅಥವಾ ವಿಶೇಷತೆ ಏನೇನಿತ್ತು ಅಂತ ನೋಡ್ತಾ ಹೋಗೋಣ. ಇದು ಇಂಪಾರ್ಟೆಂಟು, ಕೇಳ್ತಾ ಇರ್ತಾರೆ. ಒಂದು ಸಾರಿ ದಯವಿಟ್ಟು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ನ ನೋಡಿದ್ರೆ ಗೊತ್ತಾಗುತ್ತೆ ಯಾವ್ಯಾವ ಕೇಳ್ತಾ ಇದ್ದಾರೆ, ಯಾವ್ಯಾವ ಕೇಳ್ತಾ ಇಲ್ಲ ಅಂತ. ನಮ್ಮ ಇನ್ಸ್ಟಿಟ್ಯೂಟಿಂದ ಏನೇನು ಬರ್ತಾ ಇದೆ, ಹೊರಗಡೆ ಬರ್ತಾ ಇದೆ ನೋಟ್ಸು, ಅಲ್ಲಿ ಗೊತ್ತಾಗ್ಬಿಡುತ್ತೆ. ಅಲ್ಲೇ ಕ್ರಾಸ್ ಚೆಕ್ ಮಾಡ್ಕೋಬೋದು ನೀವು. ಏನೇನು ಎಕ್ಸಾಮಿನೇಷನ್ ಬರುತ್ತೆ ಅದು ಮಾತ್ರ ಫೋಕಸ್ ಮಾಡ್ತಾ ಇದ್ದೀನಿ. ಸೊ ಇಲ್ಲ ಎಕ್ಸಾಮಿನೇಷನ್ ಕಂಪಲ್ಸರಿ ಅಂತ ಅರ್ಥ. ದಯವಿಟ್ಟು ನೀಟಾಗಿ ನೋಟ್ಸ್ ಮಾಡಿ ಇಟ್ಕೊಳ್ಳಿ. ಪ್ರತಿಯೊಂದು ನೀಟಾಗಿ ಬರುತ್ತಲ್ಲ, ಒಂದು ವೈಟ್ ಶೀಟಲ್ಲಿ ಎಲ್ಲ ಬರೆದಿಟ್ಕೊಂಬಿಟ್ರೆ ನೋಟ್ಸು ಅದಂಗೆ ಆಗುತ್ತೆ, ಪ್ರಾಕ್ಟೀಸ್ ಅದಂಗೆ ಆಗುತ್ತೆ, ತಲೆಯಲ್ಲೂ ಇರುತ್ತೆ. ಮಾಡಿ ಅಂತ ಹೇಳ್ತಾ ಇದು ಇದು ನೋಡೋಣ ಬನ್ನಿ ಏನಿದೆ ಅಂತ. ವಿಶೇಷತೆ, ಅಮೇರಿಕಾದ ಗಾಂಧಿ ಮಾರ್ಟಿನ್ ಲೂಥರ್ ಕಿಂಗ್. ಅಮೇರಿಕಾದ ಗಾಂಧಿ ಅಂತ ಯಾರನ್ನು ಕರೀತಾರಪ್ಪ ಅಂದರೆ ಮಾರ್ಟಿನ್ ಲೂಥರ್ ಕಿಂಗ್ ಅವ್ರನ್ನ. ಮುಂದೆ ಆಫ್ರಿಕಾದ ಗಾಂಧಿ ನೆಲ್ಸನ್ ಮಂಡೇಲಾ. ಕರ್ನಾಟಕದ ಗಾಂಧಿ ಹರ್ಡೆಕರ್ ಮಂಜಪ್ಪ. ಗಡಿನಾಡ ಗಾಂಧಿ ಖಾನ್ ಅಬ್ದುಲ್ ಗಫರ್ ಖಾನ್. ಕರ್ನಾಟಕದ ಕೇಸರಿ ಗಂಗಾಧರ್ ರಾವ್ ದೇಶಪಾಂಡೆ. ಭಾರತದ ಗಿಳಿ ಅಮೀರ್ ಖುಸ್ರು. ಭಾರತದ ಶೇಕ್ಸ್ಪಿಯರ್ ಕಾಳಿದಾಸ. ಭಾರತದ ನೆಪೋಲಿಯನ್ ಸಮುದ್ರಗುಪ್ತ. ಮುಂದೆ ನೋಡ್ತಾ ಹೋಗೋಣ. ಭಾರತದ ಕೋಗಿಲೆ ಸರೋಜಿನಿ ನಾಯ್ಡು. ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ದಾದಾಭಾಯಿ ನವರೋಜಿಯವರು. ಗ್ರ್ಯಾಂಡ್ ಓಲ್ಡ್ ವುಮೆನ್ ಆಫ್ ಇಂಡಿಯಾ ಅರುಣಾ ಸಫಲಿ. ಭಾರತದ ಉಕ್ಕಿನ ಮನುಷ್ಯ ಯಾರಪ್ಪ ಅಂದರೆ ವಲ್ಲಭಾಯಿ ಪಟೇಲ್. ಉಕ್ಕಿನ ಮಹಿಳೆ ಯಾರಪ್ಪ ಅಂದರೆ ಇಂದಿರಾ ಗಾಂಧಿ. ರಿಪೀಟ್ ಮಾಡ್ತೀನಿ ಮತ್ತೆ, ಇಂಪಾರ್ಟೆಂಟ್ ಇವೆಲ್ಲ. ಭಾರತದ ಕೋಗಿಲೆ ಸರೋಜಿನಿ ನಾಯ್ಡು. ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ದಾದಾಭಾಯಿ ನವರೋಜಿ. ಗ್ರ್ಯಾಂಡ್ ಓಲ್ಡ್ ವುಮೆನ್ ಆಫ್ ಇಂಡಿಯಾ ಅರುಣಾ ಸಫಲಿ. ಭಾರತದ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯಿ ಪಟೇಲ್ ಮತ್ತು ಭಾರತದ ಉಕ್ಕಿನ ಮಹಿಳೆ ಇಂದಿರಾ ಗಾಂಧಿ. ಮುಂದೆ ಕೃಷಿ ಕ್ರಾಂತಿಗಳು ನೋಡ್ತಾ ಹೋಗೋಣ. ಇದು ಭಾಳ ಇಂಪಾರ್ಟೆಂಟು, ಇದು ಎಲ್ಲ ಎಕ್ಸಾಮಿನೇಷನ್ಗಳು ಕೇಳ್ತಾ ಇರ್ತಾರೆ. ಅಪ್ ಟು KSಇಂದ ಹಿಡಿದು ನಿಮ್ಮ PC ಎಕ್ಸಾಮ್ಸ್ವರೆಗೂ ಎಲ್ಲ ಎಕ್ಸಾಮ್ಸಲ್ಲೂ ಕಂಪಲ್ಸರಿ ಕ್ವಶನ್ ಬಂದೇ ಬರುತ್ತೆ. ಒಂದು ಯಾವುದು ಅಂತ, ಮೊದಲನೇದು ನೀಲಿ ಕ್ರಾಂತಿ, ಮೀನುಗಾರಿಕೆಗೆ ಸಂಬಂಧಪಟ್ಟದ್ದು. ಮೀನುಗಾರಿಕೆಗೆ ಸಂಬಂಧಪಟ್ಟಂಥ ಇದನ್ನು ನೀಲಿ ಕ್ರಾಂತಿ ಅಂತ ಕರಿತೀವಿ. ನೆಕ್ಸ್ಟು ಕಂದು ಕ್ರಾಂತಿ, ಚರ್ಮದ ವಲಯಕ್ಕೆ ಸಂಬಂಧಪಟ್ಟಿದ್ದು, ಚರ್ಮ ಅದು ಕಂದು ಕ್ರಾಂತಿ. ಮುಂದೆ ಹಸಿರು ಕ್ರಾಂತಿ, ಹಸಿರು ಕ್ರಾಂತಿ ಅಂದರೆ ಕೃಷಿ ವಲಯಕ್ಕೆ ಸಂಬಂಧಪಟ್ಟಿದ್ದು. ಕೃಷಿ ವಲಯದಲ್ಲಿ ಆಗ್ತಕ್ಕಂಥ ಒಂದು ಮಹತ್ತರವಾದ ಬದಲಾವಣೆಯನ್ನು ಹಸಿರು ಕ್ರಾಂತಿ ಅಂತ ಕರಿತಾ ಬರ್ತೀವಿ. ಮುಂದೆ ಔಷಧ ವಲಯದಲ್ಲಿ ಆಗ್ತಕ್ಕಂಥ ಬದಲಾವಣೆಗೆ ಗುಲಾಬಿ ಕ್ರಾಂತಿ ಅಂತ ಕರಿತೀವಿ. ಔಷಧ ವಲಯದಲ್ಲಿ ಆಗ್ತಕ್ಕಂಥ ಮಹತ್ತರವಾದ ಬದಲಾವಣೆಗೆ ಗುಲಾಬಿ ಕ್ರಾಂತಿ ಅಂತ ಕರಿತೀವಿ. ಮುಂದೆ ಮೊಟ್ಟೆ ಎಗ್ನಲ್ಲಿ ಆಗ್ತಕ್ಕಂಥ ಒಂದು ಕ್ರಾಂತಿಗೆ ಬೆಳ್ಳಿ ಕ್ರಾಂತಿ ಅಂತ ಕರಿತೀವಿ. ಮುಂದೆ ಹಾಲು, ಮಿಲ್ಕ್, ಹಾಲಿನಲ್ಲಿ ಆಗ್ತಕ್ಕಂಥ ಒಂದು ಕ್ರಾಂತಿ, ವರ್ಗೀಸ್ ಕುರಿಯನ್ ಶ್ವೇತಕ್ರಾಂತಿ ಪ್ರಥಮಃ ಭಾರತದಲ್ಲಿ. ಅವರು ಹಾಲಿನಲ್ಲಿ ಉತ್ಪಾದನೆ ಜಾಸ್ತಿಯಾಗಿ ಅಲ್ಲಿ ಒಂದು ರೆವಲ್ಯೂಷನ್ ಕ್ರಿಯೇಟ್ ಆದರೆ ಅದನ್ನು ಶ್ವೇತಕ್ರಾಂತಿ ಅಂತ ಕರಿತೀವಿ. ಅದೇ ರೀತಿ ಎಣ್ಣೆಕಾಳುಗಳು, ಎಣ್ಣೆಕಾಳುಗಳಲ್ಲಿ ಏನಾದರೂ ಹೈಯೆಸ್ಟ್ ಪ್ರೊಡಕ್ಷನ್ ಆಗಿ, ಅದು ಹೈಯೆಸ್ಟ್ ಪ್ರೊಡಕ್ಷನ್ ಒಂದು ಮ್ಯಾಕ್ಸಿಮಮ್ ಇತ್ತು ಅಂದರೆ ಅದನ್ನ ಹಳದಿ ಕ್ರಾಂತಿ ಅಂತ ಕರಿತೀವಿ. ಮುಂದೆ ಪೆಟ್ರೋಲ್ಗೆ ಕಪ್ಪು ಕ್ರಾಂತಿ ಅಂತ ಕರಿತೀವಿ. ಮುಂದೆ ಸೆಣಬು, ಜೂಟ್ ಅಂತಾರೆ ಸೆಣಬು. ಸೆಣಬು
ಗೋಲ್ಡನ್ ಫೀವರ್ ಅಂತ ಕರಿತೀವಿ, ಗೋಲ್ಡನ್ ಫೀವರ್ ಕ್ರಾಂತಿಯಿಂದ. ಮುಂದೆ ಗೋಲ್ಡನ್ ಕ್ರಾಂತಿ ಅಂತ ಪರ್ಟಿಕ್ಯುಲರ್ ಆಗಿ ಕರೆದ್ರೆ ಅದನ್ನ ತೋಟಗಾರಿಕೆ ವಿಭಾಗ ಹೋಗುತ್ತೆ, ಅದನ್ನ ತೋಟಗಾರಿಕೆ ಇದಕ್ಕೆ ಗೋಲ್ಡನ್ ಕ್ರಾಂತಿ ಅಂತ ಕರಿತೀವಿ. ಮುಂದೆ ನೋಡ್ತಾ ಹೋಗೋಣ. ಮುಂದೆ ಬೂದು ಕ್ರಾಂತಿ ಅಂತ ಬರುತ್ತೆ. ಬೂದು ಕ್ರಾಂತಿನ ರಾಸಾಯನಿಕ ಗೊಬ್ಬರಗಳನ್ನ ಇದು ಮಾಡೋಕೆ ಉಪಯೋಗಿಸ್ತಾರೆ. ಆ ಟರ್ಮ್ನ ಯೂಸ್ ಮಾಡೋದು ರಾಸಾಯನಿಕ ಗೊಬ್ಬರಗಳಿಗೋಸ್ಕರ. ಮುಂದೆ ಕೆಂಪು ಕ್ರಾಂತಿ ಅಂತ ಬರುತ್ತೆ. ಮಾಂಸ ಮತ್ತು ಟೊಮೊಟೊಗೆ ಕೆಂಪು ಕ್ರಾಂತಿ ಅಂತ ಕರಿತೀವಿ. ಮಾಂಸ ಮತ್ತು ಟೊಮೊಟೊಗೆ ಕೆಂಪು ಕ್ರಾಂತಿ ಅಂತ ಕರಿತೀವಿ. ಮಾಂಸ ಮತ್ತು ಟೊಮೊಟೊ ಎರಡರದ್ದು ಒಂದು ಡ್ರಾಸ್ಟಿಕಲ್ ಒಂದು ಉತ್ಪಾದನೆಯಲ್ಲಿ ಉತ್ಪಾದನೆ ಹೈಯೆಸ್ಟ್ ಉತ್ಪಾದನೆ ಆಯಿತು ಅಂದರೆ ಅದನ್ನು ಕೆಂಪು ಕ್ರಾಂತಿ ಅಂತ ಕರಿತೀವಿ. ಮುಂದೆ ಆಲೂಗೆಡ್ಡೆ ಮ್ಯಾಕ್ಸಿಮಮ್ ಪ್ರೊಡಕ್ಷನ್ ಆದರೆ ಅದನ್ನು ರೌಂಡ್ ಕ್ರಾಂತಿ ಅಂತಲೂ ಕರಿತೀವಿ. ಮುಂದೆ ಹತ್ತಿ, ಹತ್ತಿ ಪ್ರೊಡಕ್ಷನ್ ಜಾಸ್ತಿ ಆಯಿತು ಅಂದರೆ ಅದನ್ನು ಸಿಲ್ವರ್ ಫೈಬರ್ ಕ್ರಾಂತಿ ಅಂತ ಕರಿತೀವಿ. ಒಟ್ಟು ಕೃಷಿಗೆ ಟೋಟಲ್ ಆಗಿ ಒಟ್ಟು ಕೃಷಿಗೆ ಎವರ್ ಗ್ರೀನ್ ಕ್ರಾಂತಿ ಅಂತ ಕರಿತೀವಿ. ಒಟ್ಟು ಟೋಟಲ್ ಕೃಷಿಗೆ ಇರತಕ್ಕಂಥ ವರ್ಡ್ ಎವರ್ ಗ್ರೀನ್ ಕ್ರಾಂತಿ ಅಂತ. ಮುಂದೆ ನೋಡ್ತಾ ಹೋಗೋಣ. ಮುಂದೆ ನಮ್ಮ ವಿಜ್ಞಾನ ವಿಭಾಗದ್ದು ಪ್ರಮುಖ ಲಸಿಕೆಗಳ ಶೋಧನೆ ಯಾರ್ಯಾರು ಯಾವ ಏನು ಮಾಡಿದ್ರು ಅಂತ ನೋಡ್ತಾ ಹೋಗೋಣ. ಲಸಿಕೆಗಳ ಶೋಧನೆ, ಲಸಿಕೆಗಳು ಮತ್ತು ಕಂಡುಹಿಡಿದವರು ದಡಾರ ಮಿಸಲ್ಸ್ ಕಂಡುಹಿಡಿದಂಥ ವ್ಯಕ್ತಿ ಸೈಂಟಿಸ್ಟು ಎಂಡರ್ಸ್ ಅಂತ, ಎಂಡರ್ಸ್ ಅಂತ. ನೆಕ್ಸ್ಟ್ ಮೆನೆಂಜೈಟಿಸ್, ಮೆನೆಂಜೈಟಿಸ್ ಗೋರ್ಡಾನ್ ಅಂತಕ್ಕಂಥವ್ರು ಕಂಡುಹಿಡಿದಿದ್ದು. ಪೋಲಿಯೋ ಜೋನಸ್ ಸಾಲ್ಕ್ ಇಂಜೆಕ್ಷನ್ ರೂಪದಲ್ಲಿ ಕೊಡುವಂಥದ್ದು. ಓರಲ್ ಬಾಯಿಗೆ ಹಾಕ್ತಾರಲ್ಲ ಈಗ ಪ್ರಸ್ತುತ ಇರುವಂಥದ್ದು ಪೋಲಿಯೋ ಬಾಯಿಗೆ ಹಾಕುವಂಥದ್ದು, ಸೊ ಅದನ್ನು ಓರಲ್ ಅಂತಾರೆ. ಆರ್ಬಲ್ ಸಬೀನ್, ಆಲ್ಬರ್ಟ್ ಸಬೀನ್, ಆಲ್ಬರ್ಟ್ ಸಬೀನ್ ಅಂತ ಅವರು ಕಂಡುಹಿಡಿದ್ರು. ಮುಂದೆ ರೇಬಿಸ್, ಲೂಯಿಸ್ ಪಾಶ್ಚರ್. ಮುಂದೆ ಸ್ಮಾಲ್ ಪಾಕ್ಸ್, ಸಿಡುಬು ಇದಕ್ಕೆ ಎಡ್ವರ್ಡ್ ಜೆನ್ನರ್ ಅವರು. ಮುಂದೆ ನೋಡ್ತಾ ಹೋಗೋಣ. ಮುಂದೆ ಭಾರತದ ಭೂ ಮತ್ತು ಜಲಗಡಿ ಪ್ರದೇಶಗಳು ಯಾವ್ಯಾವು, ಯಾವ್ಯಾವ ಗಡಿ ರೇಖೆ ಉಳಿದವೆ ಅಂತ ನೋಡ್ತಾ ಹೋಗೋಣ. ಗಡಿ ರೇಖೆ ಮತ್ತು ದೇಶ ಮತ್ತು ಪ್ರದೇಶ ನೋಡ್ತಾ ಹೋಗೋಣ. ಮೊದಲಿಗೆ ಮ್ಯಾಕ್ಮೋಹನ್ ರೇಖೆ ಭಾರತ ಮತ್ತು ಚೈನಾ ಮಧ್ಯೆ ಇದೆ. ಮ್ಯಾಕ್ಮೋಹನ್ ರೇಖೆ ಭಾರತ ಮತ್ತು ಚೈನಾ ಮಧ್ಯೆ ಇದೆ. ಮುಂದೆ ರ್ಯಾಟ್ಲಿಫ್, ರ್ಯಾಟ್ಲಿಫ್ ರೇಖೆ ಭಾರತ ಮತ್ತು ಪಾಕಿಸ್ತಾನ ಮಧ್ಯೆ ಇದೆ. ರ್ಯಾಟ್ಲಿಫ್ ರೇಖೆ ಭಾರತ ಮತ್ತು ಪಾಕಿಸ್ತಾನ. ಮುಂದೆ ಡುರ್ಯಾಂಡ್ ಲೈನ್ ಅಂತ ಬರುತ್ತೆ. ಡುರ್ಯಾಂಡ್ ಲೈನ್ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ, ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ. ಮುಂದೆ 10 ಡಿಗ್ರಿ ಕ್ಯಾನಲ್ ಅಂದರೆ 10 ಡಿಗ್ರಿ ಕಾಲುವೆ ಅಂತ ಬರುತ್ತೆ. ಇದು ಅಂಡಮಾನ್ ಮತ್ತು ನಿಕೋಬಾರ್ ಮಧ್ಯೆ ಇದೆ. ಇದು ಅಂಡಮಾನ್ ಮತ್ತು ನಿಕೋಬಾರ್ನ ಮಧ್ಯೆ ಇದೆ. ಮುಂದೆ ಪಾಕ್ ಜಲಸಂಧಿ ಭಾರತ ಮತ್ತು ಶ್ರೀಲಂಕಾದ ಮಧ್ಯೆ ಇದೆ. ಪಾಕ್ ಜಲಸಂಧಿ ಭಾರತ ಮತ್ತು ಶ್ರೀಲಂಕಾದ ಮಧ್ಯೆ ಇದೆ. ಮುಂದೆ 9 ಡಿಗ್ರಿ ಕೆನಾಲ್, 9 ಡಿಗ್ರಿ ಕಾಲುವೆ. ಇದು ಮಿನಿಕಾಯ್ ಮತ್ತು ಕರವತ್ತಿ ದ್ವೀಪಗಳ ಅದರ ಗಡಿ ರೇಖೆಯಾಗಿದೆ. ಮಿನಿಕಾಯ್ ಮತ್ತು ಕರವತ್ತಿ ದ್ವೀಪದ್ದು. ಮತ್ತು 8 ಡಿಗ್ರಿ ಕೆನಾಲ್ ಒಂದಿದೆ, 8 ಡಿಗ್ರಿ ಕಾಲುವೆ ಅಂತ. ಅದು ಮಿನಿಕಾಯ್ ಮತ್ತು ಮಾಲ್ಡೀವ್ನ ಗಡಿ ರೇಖೆಯಾಗಿದೆ. ಮುಂದೆ ಡಂಕನ್ ಪ್ಯಾಸೇಜ್, ಡಂಕನ್ ಪ್ಯಾಸೇಜ್ ದಕ್ಷಿಣ ಅಂಡಮಾನ್ ಮತ್ತು ಮಧ್ಯ ಅಂಡಮಾನ್ಗಳ ಗಡಿ ರೇಖೆಯಾಗಿದೆ. ಸೊ ನಿಮ್ಗೆ ಕ್ಲಿಯರ್ ಆಯಿತು ಅಂದ್ಕೊತೀನಿ. ಇಲ್ಲಿಗೆ ಈ ವಿಡಿಯೋನ ಸ್ಟಾಪ್ ಮಾಡ್ತೀನಿ. ನಾಳೆ ಮತ್ತೊಂದು ವಿಡಿಯೋ ಜೊತೆ 7 ಗಂಟೆಗೆ ಮತ್ತೆ ಬರ್ತೀನಿ. ನಾಳೆಯಿಂದ 2-3 ವಿಡಿಯೋ ಬಿಡೋ ಐಡಿಯಾ ಇದೆ. ಬೇಗ ಬೇಗ ಸಿಲೆಬಸ್ ಕವರ್ ಮಾಡೋ ಉದ್ದೇಶ ಅಷ್ಟೇ. ನೀಟಾಗಿ ನೋಟ್ಸ್ ಮಾಡಿ ಇಟ್ಕೊಳ್ಳಿ, ನೋಟ್ಸ್ ಇಂಪಾರ್ಟೆಂಟು. ನೀಟಾಗಿ ನೋಟ್ಸ್ನ ನಿಮ್ಮ ಟೆಕ್ಸ್ಟ್ ಬುಕ್, ನಿಮ್ಮ ಒಂದು ಬುಕ್ಕಲ್ಲಿ ಬರಬೇಕು, ರೆಪ್ಲಿಕಾ ಇದ್ದಂಗೆ ಇರಬೇಕು. ನೀಟಾಗಿ ನೋಡಿ ಇಟ್ಕೊಳ್ಳಿ. ನೀಟಾಗಿ ಇವೇ ಬರ್ತವೆ ಎಕ್ಸಾಮಿನೇಷನ್ಸ್ಗೆ, ಇವೆ. ಸ್ಟ್ಯಾಟಿಕ್ ಜಿ ಕೆ ಅಂದರೆ ಇಷ್ಟೇ ಇರೋದು, ಇನ್ನೂ ಇದ್ದಾವೆ. ಇನ್ನು ಮ್ಯಾಕ್ಸಿಮಮ್ ವಾಸ್ ಸಿಲೆಬಸ್ ಇದೆ, ಎಲ್ಲ ಹೇಳ್ತಾ ಹೋಗ್ತೀನಿ. ಬೇಗ ಕವರಪ್ ಆಗುತ್ತೆ. ನಾವು ಹೇಳೋದೇನೆಂದರೆ, ಜಾಬ್ ತಗೊಳ್ಳಿ, ನೀಟಾಗಿ ಓದಿ, ಕಂಪ್ಲೀಟಾಗಿ ಓದಿ, ಕಾನ್ಸೆಪ್ಟು ಕ್ಲಾರಿಟಿ ಇರಲಿ. ದಯವಿಟ್ಟು ನಮ್ಮ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮ್ಯಾಕ್ಸಿಮಮ್ ನಂಬರ್ ಪೀಪಲ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಾಳೆ 7 ಗಂಟೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ನಮಸ್ಕಾರ.